नमस्कार विद्यार्थिगळे, ईगागले नाल्कने सेमिस्टर्न इतिहास विषय के संबंध पट्टंते पाठ्यक्रम इंदिन वीडियो तमगे हाकलागित्तु। इवत्तु आ पाठ्यक्रम बरुवंतह मोदलने घटक मोगलर आडळित इदरल्लि ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂತದ್ದು ಮೊಘಲರ ಕಾಲದ ಮೂಲಾಧಾರಗಳು ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮೊಘಲರ ಕಾಲಕ್ಕೆ ಸಂಬಂಧಪಟ್ಟಂತ ಇತಿಹಾಸದ ಮೂಲಾಧಾರಗಳನ್ನು ನಾವು ಇವತ್ತಿನ ದಿನ ನೋಡೋಣ। ಆಧಾರಗಳಿಲ್ಲದೆ ಇತಿಹಾಸವನ್ನು ರಚಿಸಲು ಸಾಧ್ಯವಿಲ್ಲ। ಒಂದು ವೇಳೆ ಆಧಾರಗಳಿಲ್ಲದೆ ಇತಿಹಾಸವನ್ನು ರಚಿಸಿದ್ದೆ ಆದರೆ ಅದು ಸಾಹಿತ್ಯದ ಯಾವುದಾದರೂ ಒಂದು ಪ್ರಕಾರವಾಗಬಹುದೇ ವಿನಃ ಅದು ಇತಿಹಾಸವಾಗಲು ಸಾಧ್ಯವಿಲ್ಲ। ಹಾಗಾಗಿ ಇತಿಹಾಸವನ್ನು ರಚಿಸಲು ಬೇಕಾಗಿರತಕ್ಕಂತದ್ದು ಮುಖ್ಯವಾಗಿ ದಾಖಲೆಗಳು। ಮೊಘಲರ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ಸಾಕಷ್ಟು ನಮಗೆ ದಾಖಲೆಗಳು ದೊರೆತವೆ। ಅವು ಸಾಹಿತ್ಯಿಕ ದಾಖಲೆಗಳು ಇರಬಹುದು ಅಥವಾ ಪ್ರಾಚ್ಯ ವಸ್ತು ದಾಖಲೆಗಳು ಇರಬಹುದು। ವಿಶೇಷವಾಗಿ ನಾವು ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ನೋಡತಕ್ಕಂತದ್ದು ಅಂದ್ರೆ ಪರೀಕ್ಷಾ ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ ಹೆಚ್ಚು ಮಟ್ಟದಲ್ಲಿ ಸಾಹಿತ್ಯಿಕ ಮೂಲಾಧಾರಗಳನ್ನೇ ಕುರಿತು ನಿಮಗೆ ಕೇಳಲಾಗುತ್ತೆ। ಹಾಗಾಗಿ ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಹಿತ್ಯಿಕ ಆಧಾರಗಳನ್ನು ನೋಡುವುದು ಅತಿ ಅವಶ್ಯಕ। ಈ ನಿಟ್ಟಿನಲ್ಲಿ ನಾವು ಮೊಘಲರ ಕಾಲದ ಇತಿಹಾಸ ರಚನೆಗೆ ಸಾಕಷ್ಟು ಆಧಾರಗಳು ಲಭ್ಯವಾಗಿದ್ದು ಅವುಗಳು ಬಾದ್ಶಾಗಳ ಆತ್ಮಚರಿತ್ರೆಯ ರೀತಿಯಲ್ಲಿ ಇರಬಹುದು, ಆಸ್ಥಾನಿಕರು ರಚನೆ ಮಾಡಿರತಕ್ಕಂಥ ಐತಿಹಾಸಿಕ ಗ್ರಂಥಗಳಿರಬಹುದು ಅಥವಾ ರಾಜಕುಮಾರರು ಬರೆದಂತಹ ಪದ್ಯರೂಪದ ದಿವಾನ್ಸ್ ಅಂತಕ್ಕಂಥ ಬರವಣಿಗೆಗಳು ಇರ್ಬೋದು ಅಥವಾ ಅರಸರು ಹೊರಡಿಸಿರ್ತಕ್ಕಂಥ ಫರ್ಮಾನುಗಳು ಅಥವಾ ಶಾಸನಗಳು ಇರ್ಬೋದು, ಸರ್ಕಾರದ ಆದೇಶಗಳಿರ್ಬೋದು, ಪತ್ರ ಸಂಗ್ರಹಗಳಿರ್ಬೋದು, ಹೀಗೆ ನಾನಾ ರೀತಿಯಲ್ಲಿ ಮೊಘಲರ ಕಾಲದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಮೂಲಾಧಾರಗಳು ಲಭ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ। ನಿಮಗೆ ಆ ಎಲ್ಲ ಮೂಲಾಧಾರಗಳನ್ನು ಕೆಲವು ಸಂಕ್ಷಿಪ್ತವಾಗಿರತಕ್ಕಂಥ ವಿವರಣೆಗಳನ್ನು ನಾನು ನಿಮಗೆ ಕೊಡಲು ಇಚ್ಛಿಸ್ತಾ ಇದ್ದೀನಿ। ಈ ಮೂಲಾಧಾರಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಎರಡು ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳಬಹುದು। ಅಂಥವುಗಳನ್ನು ನಾನು ನಿಮಗೆ ಇವು ಭಾಳ ಮುಖ್ಯವಾಗಿರತಕ್ಕಂಥವು ಅಂತಕ್ಕಂಥ ಅಂಶವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ। ಈ ಮೊಘಲರ ಕಾಲದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮೊದಲನೇ ಗ್ರಂಥ ಅಂತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥದ್ದು ಅಂದರೆ ತುಜಕ್ ಐ ಬಾಬರಿ, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಕ್ಕಂಥ ಬಾಬರನ್ನು ತುರ್ಕಿ ಭಾಷೆಯಲ್ಲಿ ತನ್ನ ಆತ್ಮಚರಿತ್ರೆಯನ್ನು ಬರೀತಾನೆ। ಅದನ್ನು ತುಜಕ್ ಐ ಬಾಬರಿ ಅಂತ ಕರೀತಾರೆ। ಇದನ್ನು ವಕೀಯತ್ ಐ ತುರ್ಕಿ ಬಾಬರಿ ಅಂತಕ್ಕಂಥ ಹೆಸರಲ್ಲೂ ಕೂಡ ಕರೀತಕ್ಕಂಥದ್ದನ್ನ ನಾವು ನೋಡ್ತೀವಿ। ವಕೀಯತ್ ಐ ತುರ್ಕಿ ಬಾಬರಿ ಅಂತ ಕೂಡ ಇದನ್ನು ಕರೀತಾರೆ। ಬಾಬರ್ ನಾಮ್ ಅಂತಕ್ಕಂಥ ಹೆಸರಲ್ಲೂ ಕೂಡ ಇದನ್ನು ಕರೆಯಲಾಗುತ್ತೆ। ಇದು ತುರ್ಕಿ ಭಾಷೆಯಲ್ಲಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ। ಈ ಗ್ರಂಥ ಬಾಬರನ್ನು ಭಾರತದ ಭೌಗೋಳಿಕ ಲಕ್ಷಣಗಳನ್ನು, ರಾಜಕೀಯ ಸ್ಥಿತಿಗತಿಗಳನ್ನು, ಸಮಾಜದ ಲಕ್ಷಣಗಳನ್ನು ತಿಳಿಸ್ತಾ ಹೋಗ್ತಾನೆ। ಇದೊಂದು ಐತಿಹಾಸಿಕ ಮತ್ತು ಚಾರಿತ್ರಿಕ ಗ್ರಂಥ ಅಂತಕ್ಕಂಥದನ್ನ ನಾವು ನೋಡ್ತೀವಿ। ಇದನ್ನು ಅನೇಕ ಬಾರಿ ಈ ಗ್ರಂಥಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಅನೇಕ ಬಾರಿ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ। ಬಾಬರ್ ನಾಮ್
ಬರೆದವರು ಯಾರು, ಇದಕ್ಕಿರುವ ಇತರ ಹೆಸರುಗಳೇನು ಅಂತ. ಬಾಬರ್ನಾಮ್ ಬರೆದಿರ್ತಕ್ಕಂಥವರು, ಬಾಬರ್ ಬರೆದಿರ್ತಕ್ಕಂಥದ್ದು ಇದು ಅವನ ಆತ್ಮಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನು ವಕೀಯತ್ ಐ ತುರ್ಕಿ ಬಾಬರಿ ಅಂತ ಕರೀತಾರೆ, ತುಜಕ್ ಐ ಬಾಬರಿ ಅಂತಲೂ ಕರೀತಾರೆ, ಅಥವಾ ಬಾಬರ್ನಾಮ್ ಅಂತ ಕರೀತಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇನ್ನು ಎರಡನೇದಾಗಿ ನಾವು ನೋಡ್ತಕ್ಕಂಥದ್ದು ಅಂದರೆ ತಾರಿಕ್ ಐ ರಶೀದಿ ಅಂತಕ್ಕಂಥದ್ದು. ಮಿರ್ಜಾ ಮೊಹಮ್ಮದ್ ಐದರ್ ದುಗ್ಲಾ ಅಂತಕ್ಕಂಥವನು ಇದನ್ನು ಬರೀತಾನೆ. ತಾರಿಕ್ ಐ ರಶೀದಿ ಮಿರ್ಜಾ ಮೊಹಮ್ಮದ್ ಐದರ್ ದುಗ್ಲಾ ಅಂತಕ್ಕಂಥವರು ಈ ಗ್ರಂಥವನ್ನು ಬರೀತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದು ಪರ್ಷಿಯನ್ ಭಾಷೆಯಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಗ್ರಂಥ. ಇದು ಉಮಾಯೂನ್ ಮತ್ತು ಶೇರ್ ಶಾನ್ ನಡುವೆ ನಡೆದಿರ್ತಕ್ಕಂಥ ಹೋರಾಟಗಳನ್ನು ಕುರಿತು ವಿವರಿಸುತ್ತೆ. ಇದು ಎರಡು ಭಾಗಗಳಲ್ಲಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಒಂದನೇದು 1347 1553 ಒಂದು ಭಾಗವಾದರೆ, ಇನ್ನು 1541 ನಡೆದಿರ್ತಕ್ಕಂಥ ಘಟನೆಗಳನ್ನು ದಾಖಲಿಸಿರ್ತಕ್ಕಂಥದ್ದು ಮತ್ತೊಂದು ಭಾಗ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ಗ್ರಂಥ ಉಮಾಯೂನ್ ಮತ್ತು ಶೇರ್ ಶಾನವರ ನಡುವೆ ನಡೆದಿರ್ತಕ್ಕಂಥ ಸಂಘರ್ಷಗಳು, ಉಮಾಯೂನ್ನ ಪತನಕ್ಕೆ ಕಾರಣಗಳೇನು, ಶೇರ್ ಶಾ ಹೇಗೆ ಅಧಿಕಾರಕ್ಕೆ ಬಂದ ಅಂತಕ್ಕಂಥ ವಿಷಯಗಳನ್ನು ಈ ಗ್ರಂಥದಲ್ಲಿ ಹೇಳಲಾಗುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇನ್ನು ಮೂರನೇದಾಗಿ ನಾವು ನೋಡ್ತಕ್ಕಂಥದ್ದು ಅಂದರೆ ಅಬೀಬ್ ಉಸ್ ಸಿಯಾರ್ ಅಂತಕ್ಕಂಥದ್ದು. ಅಬೀಬ್ ಉಸ್ ಸಿಯಾರ್ ಅಂತಕ್ಕಂಥ ಒಂದು ಗ್ರಂಥವನ್ನು ಕಾವದ್ ಅಮೀರ್ ಅಂತಕ್ಕಂಥವರು ಬರೆದಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ಗ್ರಂಥದಲ್ಲಿ ಉಮಾಯೂನ್ನ 3 ಆಳ್ವಿಕೆಯನ್ನು ಬರೆಯಲಾಗಿದೆ. ಅಬೀಬ್ ಉಸ್ ಸಿಯಾರ್ ಅಂತಕ್ಕಂಥ ಗ್ರಂಥವು ಕೂಡ ಪರ್ಷಿಯನ್ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂಥ ಗ್ರಂಥ ಅಂತಕ್ಕಂಥದನ್ನ ನಾವು ನೋಡ್ತೀವಿ. ಹಾಗೆ ಮತ್ತೊಂದು ಗ್ರಂಥ ಅಂತಕ್ಕಂಥದ್ದನ್ನ ನಾವು ನೋಡೋದಾದರೆ ಕುಮನ್ ಐ ಉಮಾಯೂನಿ ಅಂತಕ್ಕಂಥದ್ದು. ಕುಮನ್ ಐ ಉಮಾಯೂನಿ ಇದನ್ನು ಸಹ ಕಾವಂದ್ ಅಮೀರ್ ಅಂತಕ್ಕಂಥವನ್ನೇ ಬರೆದಿರ್ತಕ್ಕಂಥದ್ದು. ಇದರಲ್ಲೂ ಕೂಡ ಉಮಾಯೂನ್ನ ಪ್ರಾರಂಭಿಕ 3 ಆಳ್ವಿಕೆಯನ್ನು ತಿಳಿಸೋದ್ರ ಜೊತೆಗೆ ಉಮಾಯೂನ್ನ ಸಿಂಹಾಸನಾರೋಹಣ, ಅವನಿಗೆ ಪ್ರಾರಂಭದಲ್ಲಿ ಒದಗಿ ಬಂದಿರತಕ್ಕಂಥ ತೊಡಕುಗಳು ಮತ್ತು ಉಮಾಯೂನ್ ಜಾರಿಗೆ ತಂದಿರತಕ್ಕಂಥ ಕಾನೂನುಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಅಂತಕ್ಕಂಥದನ್ನ ನಾವು ನೋಡ್ತೀವಿ. ಹಾಗಾಗಿ ಕಾವಂದ್ ಅಮೀರ್ ಅಂತಕ್ಕಂಥವನು 2 ಗ್ರಂಥಗಳನ್ನು ಇಲ್ಲಿ ರಚನೆ ಮಾಡಿರ್ತಕ್ಕಂಥದನ್ನ ನಾವು ನೋಡ್ತೀವಿ. ಅದರಲ್ಲಿ ಒಂದೇದು ಅಬೀಬ್ ಉಸ್ ಸಿಯಾರ್ ಅಂತಕ್ಕಂಥದ್ದು, ಇನ್ನೊಂದು ಕುಮನ್ ಐ ಉಮಾಯೂನಿ ಅಂತಕ್ಕಂಥ 2 ಗ್ರಂಥಗಳನ್ನು ಅವನು ರಚನೆ ಮಾಡಿದ್ದಾನೆ. ಇವೆರಡೂ ಕೂಡ ಉಮಾಯೂನ್ನ ಆರಂಭಿಕ ಜೀವನಗಳನ್ನು ತಿಳಿಸ್ತಕ್ಕಂಥ ಗ್ರಂಥಗಳು ಅಂತಕ್ಕಂಥದನ್ನ ನಾವು ನೋಡ್ತೀವಿ. ಹಾಗೆ ಮತ್ತೊಂದು ಗ್ರಂಥವಾಗಿರ್ತಕ್ಕಂಥದ್ದು ಮತ್ತು ಪರೀಕ್ಷಾ ದೃಷ್ಟಿಕೋನದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಉಮಾಯೂನ್ ನಾಮ್. ಉಮಾಯೂನ್ ನಾಮ್ ಅಂತಕ್ಕಂಥದ್ದು ಗುಲ್ ಬದನ್ ಬೇಗಂ ಅಂತಕ್ಕಂಥವರು ರಚನೆ ಮಾಡಿದರೆ ಈ ಗ್ರಂಥವ ಅಕ್ಬರ್ನ ಸಹಾಯದೊಂದಿಗೆ ರಚಿಸಲ್ಪಟ್ಟಿರ್ತಕ್ಕಂಥದ್ದು. ಮಧ್ಯಕಾಲೀನ ಭಾರತದ ಚರಿತ್ರೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಇಸ್ಲಾಂ ಚರಿತ್ರೆಯಲ್ಲಿ ಕಂಡುಬರತಕ್ಕಂಥ ಒಬ್ಬ ಬರಹಗಾರತಿ ಅಂತಕ್ಕಂಥದನ್ನ ನಾವು ಇಲ್ಲಿ ನೋಡ್ತೀವಿ. ಈ ಗುಲ್ ಬದನ್ ಬೇಗಮ್ ಬಾಬರ್ನ ಮಗಳು, ಉಮಾಯೂನ್ನ ಸೋದರಿಯಾಗಿದ್ದರೂ ಸಹ ಈ ಉಮಾಯೂನ್ ಬಗ್ಗೆ ಮತ್ತು ಬಾಬರ್ನ ಬಗ್ಗೆ ಅಕ್ಬರನು ಸಲಹೆಯಂತೆ ಈ ಗ್ರಂಥವನ್ನು ರಚನೆ ಮಾಡಲಾಗಿದೆ. ಇದು ಅವರ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥದ್ರಿಂದ ಇದು ಅಷ್ಟು ಮುಖ್ಯವಾಗಿರ್ತಕ್ಕಂಥ ಗ್ರಂಥ ಅಲ್ಲ. ಆದರೆ ಪರೀಕ್ಷಾ ದೃಷ್ಟಿಕೋನದಲ್ಲಿ ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಪರೀಕ್ಷೆಯಲ್ಲಿ ನಿಮಗೆ ಉಮಾಯೂನ್ ನಾಮ್ ಬರೆದವರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಉಮಾಯೂನ್ ನಾಮ್ ಬರೆದಿರ್ತಕ್ಕಂಥವರು ಬಾಬರನ ಮಗಳು, ಉಮಾಯೂನ್ನ ಸೋದರಿ, ಅಕ್ಬರನ ಅತ್ತೆ ಆಗಿರ್ತಕ್ಕಂಥ ಗುಲ್ ಬದನ್ ಬೇಗಂ ಅಂತಕ್ಕಂಥವರು ಇದನ್ನು ರಚನೆ ಮಾಡಿದರೆ
ಇದೂ ಕೂಡ ಪರ್ಷಿಯನ್ ಭಾಷೆಯಲ್ಲಿ ರಚನೆಯಾಗಿರತಕ್ಕಂಥ ಗ್ರಂಥ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗೆ ಮತ್ತೊಂದು ಗ್ರಂಥ ಅಂತಕ್ಕಂಥದ್ದನ್ನ ನಾವು ನೋಡೋದಾದರೆ ತಾಜ್ ಕಿರಾತ್ ಉಲ್ ವಕೀಯತ್, ತಾಜ್ ಕಿರಾತ್ ಉಲ್ ವಕೀಯತ್ ಜಹರ್ ಅಫ್ತಾಬಿ ಅಂತಕ್ಕಂಥವರು ಉಮಾಯನ್ನ ಸ್ನೇಹಿತರಾಗಿರ್ತಕ್ಕಂಥವರು ಇದನ್ನು ರಚನೆ ಮಾಡ್ತಾರೆ. ಉಮಾಯನ್ನ ಜೊತೆ ಅನೇಕ ವರ್ಷಗಳ ಕಾಲ ಒಡನಾಟದಲ್ಲಿರ್ತಕ್ಕಂಥವ್ರು ಇವರು. ಉಮಾಯನ್ನ ಜೊತೆ ಅನೇಕ ದಿಗ್ವಿಜಯಗಳನ್ನು ಕೈಗೊಳ್ಳೋ ಸಂದರ್ಭದಲ್ಲಿ ಜೊತೆಗಿದ್ದು ಹೋರಾಟವನ್ನು ಮಾಡಿರ್ತಕ್ಕಂಥವ್ರು ಇವರು. ಹಾಗಾಗಿ ಇವರು ಉಮಾಯನ್ನ ಬಗ್ಗೆ ಒಂದು ನಿಖರವಾಗಿರ್ತಕ್ಕಂಥ ಇತಿಹಾಸವನ್ನು ಬರೀತಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಉಮಾಯನ್ನು ಏಕೆ ಸಿಂಹಾಸನದಿಂದ ಹೊರದೂಡಲ್ಪಟ್ಟ, ಉಮಾಯನ್ನು ಹೇಗೆ ಅಲದಾಟ ಜೀವನವನ್ನು ನಡೆಸಿದ ಅಂತಕ್ಕಂಥದ್ದು ಈ ಗ್ರಂಥದಲ್ಲಿ ನಮಗೆ ಅವನ ಬಗ್ಗೆ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಯೋಕ್ಕೆ ಸಹಕಾರಿ ಆಗುತ್ತೆ. ಆದರೆ ಈ ಗ್ರಂಥದ ಲೋಪ ಏನು ಅಂದರೆ, ಇದನ್ನು ಜಹರ್ ಅಫ್ತಾಬಿಯವರು ತಮ್ಮ ಇಳಿ ವಯಸ್ಸಿನಲ್ಲಿ, ವೃದ್ಧಾಪ್ಯ ವಯಸ್ಸಿನಲ್ಲಿ ಈ ಗ್ರಂಥವನ್ನು ರಚನೆ ಮಾಡಿದ್ದ ಕಾರಣ ಇವರು ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯುವುದರಲ್ಲಿ ವಿಫಲರಾಗಿದ್ದಾರೆ. ವಿಶೇಷವಾಗಿ ಇಸಿವಿಗಳನ್ನು ಕಾಲಾನುಕ್ರಮದಲ್ಲಿ ನಮೂದಿಸದೇ ಇರತಕ್ಕಂಥದ್ದು ಇದರ ಒಂದು ಲೋಪದೋಷ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದರ ಒಂದು ಗ್ರಂಥ ಪಾಟ್ನಾದ ಕುದಾಬಾಷ್ ಅಂತಕ್ಕಂಥ ಒಂದು ಲೈಬ್ರರಿಯಲ್ಲಿ ಈ ಗ್ರಂಥವನ್ನು ಸಂಗ್ರಹಣೆ ಮಾಡಲಿಡಲಾಗಿದೆ. ಹಾಗೆ ಇದರ ಮತ್ತೊಂದು ಗ್ರಂಥ ಉದಯ್ಪುರದ ಸರಸ್ವತಿ ಭವನ್ ಅಂತಕ್ಕಂಥ ಲೈಬ್ರರಿಯಲ್ಲಿ ಇದರ ಕೈಬರಹದ ಬರವಣಿಗೆಗಳನ್ನು ಅಥವಾ ಮೂಲ ಗ್ರಂಥವನ್ನು ರಕ್ಷಿಸಿಡಲಾಗಿದೆ ಅಂತಕ್ಕಂಥದ್ದು ನೋಡ್ತೀವಿ. ಇದು ಉಮಾಯನ ಬಗ್ಗೆ ಕೆಲವು ಅಂಶಗಳನ್ನು ನಿಖರವಾಗಿ ಮಾಹಿತಿಯನ್ನು ಕೊಡ್ತಕ್ಕಂಥವು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಮತ್ತೊಂದು ಗ್ರಂಥ ತವಾರಿಕ್ ಐ ದೌಲತ್ ಇ ಶೇರ್ ಶಾಹಿ ಅಂತಕ್ಕಂಥದ್ದು. ತವಾರಿಕ್ ಐ ದೌಲತ್ ಐ ಶೇರ್ ಶಾಹಿ, ಈ ಗ್ರಂಥವನ್ನು ಹಸನ್ ಅಲಿ ಖಾನ್ ಅಂತಕ್ಕಂಥವರು ರಚನೆ ಮಾಡಿದ್ದಾರೆ. ಈ ಗ್ರಂಥ ಶೇರ್ ಶಾನ ಜೀವನ ಮತ್ತು ಅವನ ಆಡಳಿತವನ್ನು ಕುರಿತು ಅತಿ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ತದೆ. ಶೇರ್ ಶಾ ತನ್ನ ಬಾಲ್ಯ ಜೀವನದಲ್ಲಿ ಹೇಗೆ ತಂದೆಯಿಂದ ದೂರ ಆದ, ಅದಾದ ನಂತರ ಅವನು ಹೇಗೆ ಮೇಲೆ ಬಂದ, ನಂತರ ತನ್ನ ತಂದೆಯ ಪ್ರಾಂತದಲ್ಲಿ ಹೇಗೆ ಅಧಿಕಾರವನ್ನು ವಹಿಸಿಕೊಂಡ, ಅದಾದ ನಂತರ ಈ ದೆಹಲಿಯನ್ನು ವಶಪಡಿಸಿಕೊಂಡ, ಹೀಗೆ ಅನೇಕ ವಿಚಾರಗಳನ್ನು ತವರಿಕೈ ದೌಲತ್ ಇ ಶೇರ್ ಶಾಹಿ ಅಂತಕ್ಕಂಥ ಗ್ರಂಥ ನಮಗೆ ಮಾಹಿತಿಯನ್ನು ಒದಗಿಸುತ್ತೆ. ವಿಶೇಷವಾಗಿ ಶೇರ್ ಶಾನ ಬೆಲೆ ನಿಯಂತ್ರಣ ನೀತಿ, ತೂಕ ಮತ್ತು ಅಳತೆಯ ಮಾಪನ, ತೆರಿಗೆ ನೀತಿ, ಹೀಗೆ ಅವನ ಆಡಳಿತದಲ್ಲಿ ಕಂಡುಬರುವಂತಹ ಅತಿ ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನು ಈ ಒಂದು ಗ್ರಂಥ ನಮಗೆ ತಿಳಿಸಿಕೊಡುತ್ತೆ. ಹಾಗೆ ಮತ್ತೊಂದು ಗ್ರಂಥ ತಾರಿಕ್ ಇ ಶೇರ್ ಶಾಹಿ ಅಂತಕ್ಕಂಥದ್ದು. ತಾರಿಕ್ ಇ ಶೇರ್ ಶಾಹಿ ಅಬ್ಬಾಸ್ ಖಾನ್ ಸರ್ವಾನಿ ಅಂತಕ್ಕಂಥವರು ಈ ಗ್ರಂಥವನ್ನು ಬರೆದಿದ್ದಾರೆ. ಇದು ಪರ್ಷಿಯನ್ ಭಾಷೆಯಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಗ್ರಂಥ. ಅಕ್ಬರನ ನಿರ್ದೇಶನದಂತೆ ಈ ಗ್ರಂಥವನ್ನು ರಚನೆ ಮಾಡಲಾಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದೊಂದು ಐತಿಹಾಸಿಕ ಗ್ರಂಥ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದರಲ್ಲಿ ಶೇರ್ ಶಾನ ಆಡಳಿತವನ್ನು ಕುರಿತು ಹೇಳಲಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದಕ್ಕೆ ಮತ್ತೊಂದು ಹೆಸರು ತಹ ಇ ಅಕ್ಬರ್ ಶಾಹಿ ಅಂತಕ್ಕಂಥ ಹೆಸರಿದೆ. ಪರೀಕ್ಷಾ ದೃಷ್ಟಿಕೋನದಲ್ಲಿ ಅಂಥ ಮುಖ್ಯವಾಗಿರ್ತಕ್ಕಂಥದ್ದು ಅಲ್ಲ ಅಂದರೂ ಕೂಡ ಕೇಳುವ ಸಂಭವ ಇದೆ. ತಾರಿಕ್ಕೆ ಶೇರ್ ಶಾಹಿ ಗ್ರಂಥವನ್ನು ರಚಿಸಿದವರು ಯಾರು, ಅದಕ್ಕಿರುವ ಮತ್ತೊಂದು ಹೆಸರೇನು ಅಂತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಕೇಳ್ಬೋದು. ತಾರಿಕ್ಕೆ ಶೇರ್ ಶಾಹಿ ಅಂತಕ್ಕಂಥ ಗ್ರಂಥವನ್ನು ಅಬ್ಬಾಸ್ ಖಾನ್ ಸರ್ವಾನಿ ಅಂತಕ್ಕಂಥವರು ಬರೆದಿದ್ರು ಅಕ್ಬರ್ನ ನಿರ್ದೇಶನದಂತೆ. ಇದಕ್ಕಿರುವ ಮತ್ತೊಂದು ಹೆಸರು ತಹ ಇ ಅಕ್ಬರ್ ಶಾಹಿ ಅಂತಕ್ಕಂಥದ್ದು. ಮತ್ತೊಂದು ಗ್ರಂಥ ಅಂದರೆ ವಕೀಯತ್ ಇ ಮುಸ್ತಕಿ ಅಂತಕ್ಕಂಥದ್ದು. ವಕೀಯತ್ ಇ ಮುಸ್ತಕಿ, ಶೇಖ್ ರಿಜಾಕುಲ್ ಮುಸ್ತಕಿ ಅಂತಕ್ಕಂಥವರು ಪರ್ಷಿಯನ್ ಭಾಷೆಯಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಒಂದು ಗ್ರಂಥ.
ಬೇರೆ ಗ್ರಂಥಗಳಿಗೂ ಈ ಗ್ರಂಥಗಳಲ್ಲೂ ಸ್ವಲ್ಪ ವ್ಯತ್ಯಾಸವನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಶೇಖ್ ರಿಜಾಕುಲ್ ಮುಸ್ತಕಿ ಅವರು ಬರೆದಿರತಕ್ಕಂಥ ಈ ಒಂದು ವಕೀಯತಿ ಮುಸ್ತಕಿ ಗ್ರಂಥದಲ್ಲಿ ಶೇರ್ ಶಾನ ಮೂಲ ಹೆಸರು ಫರೀದ್ ಅಂತಕ್ಕಂಥದ್ದಿತ್ತು. ಬೇರೆ ಇತಿಹಾಸಕಾರರು ಹೇಳುವ ಹಾಗೆ ಹುಲಿಯನ್ನು ಏಕಾಂಗಿಯಾಗಿ ಅದನ್ನು ಕೊಂದ ಕಾರಣ ಅವನಿಗೆ ಶೇರ್ ಶಾ ಅಂತಕ್ಕಂಥ ನಾಮ ಬಂತು ಅಥವಾ ಬಿರುದು ಬಂತು ಅಂತ ಹೇಳ್ತಾರೆ. ಆದರೆ ಈ ಗ್ರಂಥದಲ್ಲಿ ಶೇರ್ ಶಾ ಯಾವುದೋ ಒಂದು ಪ್ರದೇಶವನ್ನು ಬಲಿಷ್ಠವಾಗಿರ್ತಕ್ಕಂಥ ಪ್ರದೇಶವನ್ನು ಗೆದ್ದ ಕಾರಣ ಅವನಿಗೆ ಈ ಬಿರುದು ಲಭಿಸಿತು ಅಂತಕ್ಕಂಥದನ್ನ ನಾವು ನೋಡ್ತೀವಿ. ಈ ಒಂದು ಗ್ರಂಥದಲ್ಲಿ ವಕೀಯತಿ ಮುಸ್ತಕಿ ಅಂತಕ್ಕಂಥ ಗ್ರಂಥದಲ್ಲಿ ಶೇರ್ ಶಾನ ಸೈನಿಕ ಆಡಳಿತ, ಪರಗಣ, ನಾಗರಿಕ ಆಡಳಿತ ಮತ್ತು ಜನೋಪಯೋಗಿ ಕಾರ್ಯಗಳ ಬಗ್ಗೆ ವಿಸ್ತಾರವಾಗಿರ್ತಕ್ಕಂಥ ಮಾಹಿತಿ ಇದರಲ್ಲಿ ಸಿಗುತ್ತೆ. ಹಾಗೆ ಎರಡನೇ ಬಾರಿ ಹುಮಾಯೂನು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಅಥವಾ ಮೊಘಲ್ ಮನೆತನ ಮತ್ತೆ ಹೇಗೆ ಅಧಿಕಾರಕ್ಕೆ ಬಂತು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ಗ್ರಂಥ ನೀಡುತ್ತದೆ. ಹಾಗೆ ಮತ್ತೊಂದು ಗ್ರಂಥ ತಾರಿಕ್ ಇ ಶಾಹಿ ಅಂತಕ್ಕಂಥ ಗ್ರಂಥ, ಅಹಮದ್ ಎಗ್ದಾರ್ ಅಂತಕ್ಕಂಥವರು ಈ ಗ್ರಂಥವನ್ನು ಬರೆದಿದ್ದಾರೆ. ತಾರಿಕ್ ಇ ಶಾಹಿ ಅಂತಕ್ಕಂಥದ್ದು ಮಹಮ್ಮದ್ ಎಗ್ದಾರ್ ಅಂತಕ್ಕಂಥವರು ಈ ಗ್ರಂಥವನ್ನು ಬರೆದಿದ್ದಾರೆ. ಇದರಲ್ಲಿ ಅಂಥ ನಂಬಲು ಯೋಗ್ಯವಾಗಿರ್ತಕ್ಕಂಥ ಮಾಹಿತಿಗಳು ಇಲ್ಲ. ಏಕೆಂದರೆ ಈ ಗ್ರಂಥವನ್ನು ಯಾರೋ ಹೇಳಿದ್ದು ಕೇಳಿದ್ದನ್ನು ದಾಖಲಿಸಲಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ವಿಶೇಷವಾಗಿ ಇಸಿಬಿಗಳ ಉಲ್ಲೇಖ ಇಲ್ಲದೇ ಇರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆದರೆ ಶೇರ್ ಶಾ ಕಾಲಿಂಜರ್ ಕೋಟೆಯ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಸ್ಫೋಟಗೊಂಡು ಮರಣ ಹೊಂದಿದ ಅಂತಕ್ಕಂಥ ವಿಚಾರಗಳು ಮತ್ತು ಅವನು ಜಾರಿಗೆ ತಂದಂತಹ ನಾಣ್ಯ ವ್ಯವಸ್ಥೆ ಮತ್ತು ನೋಬಲ್ಲರ ಅಫ್ಘಾನ್ ನೋಬಲ್ಲರ ವಿವರಣೆಗಳು ಇದರಲ್ಲಿ ಸತ್ಯಾಂಶವಾಗಿರ್ತಕ್ಕಂಥದನ್ನ ನಾವು ನೋಡ್ತೀವಿ. ಈ ಗ್ರಂಥ ಜಹಾಂಗೀರನ ಆಳ್ವಿಕೆ ಕಾಲದಲ್ಲಿ ಪೂರ್ಣಗೊಂಡಿರ್ತಕ್ಕಂಥದನ್ನ ನಾವು ನೋಡ್ತೀವಿ.